ಸೂರ್ಯನ ಕಡೆಗೆ ಭಾರತದ ಹೆಮ್ಮೆಯ ನೌಕೆ ಆದಿತ್ಯ ಎಲ್ವನ್ನ ಪ್ರಯಾಣಕ್ಕೆ ಕೌಂಟ್‌ಡೌನ್ ಶುರುವಾಗಿದೆ ಭಾರತಕ್ಕೆ ಒಂದರ ಹೆಮ್ಮೆ ಇದು ಸಕ್ಸೆಸ್ ಆಗಲಿ ಅಂತ ಹೇಳಿ ಕೋಟ್ಯಾನು ಕೋಟಿ ಭಾರತೀಯರು ಹೇಳ್ಕೊಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಚಂದ್ರನ ಅಂಗಳದಲ್ಲಿ ವಿಕ್ರಮನನ್ನ ಸಾಫ್ಟ್ ಲ್ಯಾಂಡ್ ಮಾಡಿ ಪ್ರಜ್ಞಾನ್ ರೋವರ್ ಪುಟ್ಟ ಕಂದಮ್ಮನ ಅಂತ ಅಲ್ಲಿ ಓಡಾಡ್ತಾ ಇದ್ಯೋ ಆ ರೀತಿ ಯಶಸ್ಸು ಕೂಡ ಸೂರ್ಯನ ವಿಚಾರದಲ್ಲೂ ಸಿಗಲಿ ಈ ನೌಕೆ ಕೂಡ ಯಶಸ್ವಿಯಾಗಿ ಉಡಾವಣೆ ಆಗಲಿ ಆಮೂಲಕವಾಗಿ ಇಲ್ಲಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಆದಿತ್ಯ ಎಲ್ವನ್ ಸ್ಥಾಪನೆ ಆಗಲಿ ಆ ಮೂಲಕ ಸೂರ್ಯನನ್ನ ಅಧ್ಯಯನ ಮಾಡ್ಕೊಂಡು ಆ ಒಂದು ಮಾಹಿತಿಯನ್ನ ಇಲ್ಲಿಗೆ ಕಳುಹಿಸಲಿ ಅಂತ ಹೇಳಿ ಇಡಿ ಭಾರತ ದೇಶದ ಎಲ್ಲ ಜನ ಕೂಡ ಕೇಳ್ಕೊಳ್ತಾ ಇದ್ದಾರೆ ಹೊಸ ಮೈಲುಗಲ್ಲು ಆಗುತ್ತೆ ಇದು ಬರಿ ಭಾರತ ಅಂತನೋ ಅಲ್ಲ ಇಡಿ ಮನುಕುಲಕ್ಕೆನೆ ಅದೊಂದು ದೊಡ್ಡ ದೊಡ್ಡ ಒಂದು ಸಾಧನೆ ಆಗಬಲ್ಲದು ಸೂರ್ಯನ ಸನಿಹಕ್ಕೆ ತೆರಳುವಂತ ಸಾಹಸಕ್ಕೆ ಇಸ್ರೋ ಸಿದ್ಧತೆ ನಡೆಸುತ್ತಾ ಇದೆ ಶ್ರೀ ಹರಿಕೋಟಾದಿಂದ ಇವತ್ತು ಆದಿತ್ಯ ಎಲ್ವನ್ ಉಡಾವಣೆ ಆಗ್ತಾ ಇದೆ ಮಧ್ಯಾಹ್ನ 12 ಗಂಟೆ 50 ನಿಮಿಷಕ್ಕೆ ನಭಕ್ಕೆ ಚಿಮ್ಮಲಿದೆ ಆದಿತ್ಯ ಎಲ್ವನ್ ನೌಕೆ ಇದು ಭಾರತದ ಪ್ರಪ್ರಥಮ ಸೂರ್ಯ ಅಧ್ಯಯನದ ಯೋಜನೆಯಾಗಿದೆ ಭಾಸ್ಕರ ಹೊರ ವಾತಾವರಣದ ಅಧ್ಯಯನಕ್ಕೆ ಅಂತ ಹೇಳಿ ಭಾರತ ಇದೀಗ ಮುಂದಾಗ್ತಾ ಇದೆ ಏನಿದೆ ಈ ಭಾಸ್ಕರನಲ್ಲಿ ಆ ಒಂದು ಬಿಸಿ ಅಲೆಗಳು ಆ ಬಿಸಿ ಗಾಳಿ ಎಲ್ಲ ಹೇಗೆ ಹೇಗೆ ಮಾರುತಗಳು ಹೇಗೆಲ್ಲ ಉಂಟಾಗ್ತವೆ ಇದು ಕೊರೋನಾ ಹೇಗಿದೆ ಅಲ್ಲಿ ಸೂರ್ಯನ ಒಳಗಡೆ ಆಗತಕ್ಕಂತ ಆ ಒಂದು ಪ್ರತಿಕ್ರಿಯೆಗಳು ಕ್ರಿಯೆಗಳು ಹೇಗೆ ಇರ್ತವಲ್ಲಿ ಅಂತ ಹೇಳಿ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡೋ ದೃಷ್ಟಿಯಿಂದ ಭಾರತ ತನ್ನ ಹೆಮ್ಮೆಯ ಎಲ್ವನ್ ಆದಿತ್ಯ ಎಲ್ವನನ್ನು ಉಡಾವಣೆ ಮಾಡ್ತಾ ಇದೆ 15 ಲಕ್ಷ ಕಿಲೋಮೀಟರ್ ಸಾಗುತ್ತೆ ಭೂಮಿಯಿಂದ ಆದಿತ್ಯ ಎಲ್ವನ್ ಇಸ್ರೋ ಯೋಜನೆಗೆ ವಿಶ್ವಾದ್ಯಂತ ಇದೆ ಬರೀ ಭಾರತೀಯರು ಮಾತ್ರ ಕುತೂಹಲದಿಂದ ನೋಡ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಅಂತಲ್ಲ ವಿಶ್ವದಾದ್ಯಂತ ಇದರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾವ ರಾಕೆಟ್ ಅಪ್ಪ ಉಡಾವಣೆ ಆಗ್ತಾ ಇರೋದು ನೋಡಿ ಸೂರ್ಯಯಾನದ ಹೆಸರು ಆದಿತ್ಯ ಎಲ್ವನ್ ಅಂತ ಹೇಳಿ ಆದಿತ್ಯ ಎಲ್ವನ್ ಉಡಾವಣೆ ಆಗುತ್ತಿರುವ ಸಮಯ ಬೆಳಗ್ಗೆ 11 ಗಂಟೆ 50 ನಿಮಿಷಕ್ಕೆ ಉಡಾವಣೆ ಆಗುವಂತ ಸ್ಥಳ ಶ್ರೀ ಹರಿಕೋಟ ಶ್ರೀ ಹರಿಕೋಟ ಇಲ್ಲಿಂದ ಇದು ಉಡಾವಣೆ ಆಗ್ತಾ ಇದೆ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರ ಭೂಮಿಯಿಂದ ಅಷ್ಟು ದೂರಕ್ಕೆ ಇದು ಸಾಗುತ್ತೆ 15 ಕೋಟಿ ಮೈಲು ದೂರದಲ್ಲಿ ಸೂರ್ಯ ಇದ್ದಾನೆ ಸೂರ್ಯನಿಗೆ ಅಷ್ಟು ಹತ್ತಿರಕ್ಕಂತೂ ಯಾರೂ ಹೋಗಕ್ಕೂ ಆಗಲ್ಲ ಹೋಗೂ ಇಲ್ಲ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಲಾಂಗ್ರಾಜ್ ಪಾಯಿಂಟ್ ಅಂತ ಒಂದು ಸಿಗುತ್ತೆ ಲಾಂಗ್ರಾಜ್ ಪಾಯಿಂಟ್ ಅಂತ ಹೇಳಿ ಆ ಪಾಯಿಂಟ್ ಅಲ್ಲಿ ಆದಿತ್ಯ ಎಲ್ವನ್ ಸ್ಥಾಪನೆ ಆಗಬೇಕು ಅಲ್ಲಿಂದ ಅವನ ಅಧ್ಯಯನ ಶುರುವಾಗುತ್ತೆ PSLV C57 ಸೂರ್ಯಯಾನ ಈ ಒಂದು ಕೈಗೊಂಡಿದೆ 15 ಲಕ್ಷ ಕಿಲೋಮೀಟರ್ ಲಾಂಗ್ರಾಜ್ ಪಾಯಿಂಟ್ ಅಂತ ಹೇಳಿ ಆದಿತ್ಯ ಎಲ್ವನ್ ಇವನ ಜೀವಿತಾವಧಿ ಸುಮಾರು 5 ವರ್ಷ 2 ತಿಂಗಳ ಕಾಲ ಇವನ ಜೀವಿತಾವಧಿ ಇರುತ್ತೆ ಇವನ ಅಧ್ಯಯನ ಮಾಡುತ್ತಾನೆ ಅಂತ ಹೇಳಿ ಹೇಳಲಾಗಿದೆ ಏನಪ್ಪ ಇದು ಎಲ್ವನ್ ಪಾಯಿಂಟ್ ಅಂತ ಹೇಳಿದ್ರೆ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಎರಡು ಕೂಡ ಸಮನಾಗಿರತಕ್ಕಂತ 5 ಸ್ಥಳಗಳು ಬರ್ತವೆ 5 ಸ್ಥಳಗಳು ಆ ಒಂದು 5 ಸ್ಥಳಗಳು ಅದನ್ನ ಗುರುತು ಮಾಡಲಾಗಿದೆ ಎಲ್1 ಎಲ್2 ಎಲ್3 ಎಲ್4 ಎಲ್5 ಅಂತ ಇವತ್ತು ಲಾಂಚ್ ಆಗ್ತಿರೋದು ಆದಿತ್ಯ ಎಲ್1 ಅಂತ ಹೇಳಿ ಸೂರ್ಯನಿಂದ ಸಿಕ್ತಕ್ಕಂತ ಗುರುತ್ವಾಕರ್ಷಣೆ ಭೂಮಿಯಿಂದ ಸಿಕ್ತಕ್ಕಂತ ಗುರುತ್ವಾಕರ್ಷಣೆ ಎರಡು ಕೂಡ ಈಕ್ವಲ್ ಆಗುವಂತ ಒಂದು ಪಾಯಿಂಟ್ ಇರುತ್ತೆ ಈ ಪಾಯಿಂಟ್ ಎಷ್ಟು ದೂರದಲ್ಲಿ ಇದೆಯಪ್ಪ ಅಂದ್ರೆ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಪಾಯಿಂಟ್ ಇದೆ ಈ ರೀತಿಯಲ್ಲಿ ಒಂದೇ ಪಾಯಿಂಟ್ ಇಲ್ಲ 5 ಪಾಯಿಂಟ್ ಗಳನ್ನು ಮಾರ್ಕ್ ಮಾಡ್ತಾರೆ L1 L2 L3 L4 ಮತ್ತು L5 ಅಂತ ಹೇಳಿ L1 ಪಾಯಿಂಟ್ ನ ಕಡೆಗೆ ಭಾರತದ ಕಡೆಯಿಂದ ಆದಿತ್ಯ L1 ಮಿಷನ್ ಏನಿದೆ ಇದು ಲಾಂಚ್ ಆಗ್ತಾ ಇದೆ ಇದು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಈ ಸ್ಥಳದಲ್ಲಿ ಭೂಮಿ ಮತ್ತು ಚಂದ್ರ ಅಡ್ಡಡ್ಡ ಬರಲ್ಲ ಇವರಿಬ್ರು ಅಡ್ಡಡ್ಡ ಸಿಗಲ್ಲ ಈ ಒಂದು ಪಾಯಿಂಟ್ ಅಲ್ಲಿ ಚಂದ್ರನ ಸಂಶೋಧನೆಗೆ ಈ ವಿಚಾರದಲ್ಲಿ ಯಾವುದೇ ಅಡೆತಡೆಗಳು ಕೂಡ ಒಂದು ಕಡೆ ಇಲ್ಲಿ ಉಂಟಾಗಲ್ಲ
ಹೆಮ್ಮೆಯ ಒಂದು ಯೋಜನೆ ಇದು ಆದಿತ್ಯ ಎಲ್ವನ್ ಅಂತ ಹೇಳಿ ಸೂರ್ಯನ ಹೊರಮೈ ಕರೋನಾ ವಲಯವನ್ನ ಅಧ್ಯಯನ ಮಾಡೋದು ಕೂಡ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ಸೌರ ಜ್ವಾಲೆಗಳ ವಿಚಾರದ ಬಗ್ಗೆ ಕೂಡ ಸಂಶೋಧನೆ ಮಾಡಲಾಗುತ್ತೆ ಬಾಹ್ಯಾಕಾಶದ ಹವಾಮಾನದ ಬದಲಾವಣೆಗಳ ಬಗ್ಗೆ ಕೂಡ ಸಂಶೋಧನೆ ಆಗುತ್ತೆ ಅನೇಕ ಅನೇಕ ಉದ್ದೇಶಗಳನ್ನು ಒಳಗೊಂಡು ಆದಿತ್ಯ ಎಲ್ವನ್ ಇವತ್ತು ಲಾಂಚ್ ಆಗ್ತಾ ಇದೆ ತಾಪಮಾನ ಸೌರ ಜ್ವಾಲೆಗಳ ಚಟುವಟಿಕೆಗಳ ಮೇಲೂ ಕೂಡ ಒಂದು ನಿಗಾ ಇಡುತ್ತೆ ಆದಿತ್ಯ ಎಲ್ವನ್ ಭೀಕರ ಸೌರ ಮಾರುತಗಳ ಮುನ್ಸೂಚನೆಯನ್ನು ಪಡೆಯೋದಕ್ಕೆ ನೋಡಿ ಈ ಸೂರ್ಯನ ಅಧ್ಯಯನ ಅನೇಕ ಕಾರಣಗಳಿಗೆ ಬಹಳ ಬಹಳ ಮಹತ್ವ ಪಡೆಯುತ್ತೆ ನಿಮಗೆ ಯಾವತ್ತಾದರೂ ನೋಡ್ರಪ್ಪ ಈ ವರ್ಷ ಇಲ್ಲಿ ಬರಗಾಲ ಬರುತ್ತೆ ಈ ವರ್ಷ ಇಲ್ಲಿ ಜಾಸ್ತಿ ಬಿಸಿಲು ಇರುತ್ತೆ ಈ ವರ್ಷ ಇಲ್ಲಿ ನಿಮಗೆ ತುಂಬಾ ಮಳೆ ಇರುತ್ತೆ ಈ ವರ್ಷ ನಿಮಗೆ ಸೌರ ಮಾರುತಗಳು ಕಡಿಮೆ ಈ ರೀತಿಯ ನಿಮಗೆ ಏನಾದರೂ ಹವಾಮಾನ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ 5 ವರ್ಷ ಈ ತರ ಇರುತ್ತಪ್ಪ ಮುಂದಿನ 2 ವರ್ಷ ಈ ರೀತಿ ಇರುತ್ತಪ್ಪ ಅಂತ ಏನಾದರೂ ಒಂದು ಮಾಹಿತಿ ನಮಗೆ ಸಿಕ್ಕಿಬಿಟ್ರೆ ಅದು ರೈತರಿಗಾಗಲಿ ಇನ್ನೊಬ್ಬರಿಗಾಗಲಿ ಅಥವಾ ಈ ವರ್ಷ ಪೂರ್ತಿ ನಿಮಗೆ ವಿಪರೀತ ಮಳೆ ಇರುತ್ತೆ ಈಗ ನೋಡಿ ಒಂದು ಟೊಮ್ಯಾಟೋ ಬೆಲೆ ಜಾಸ್ತಿ ಆಯ್ತಪ್ಪ ಯಾಕೆ ಜಾಸ್ತಿ ಆಯ್ತು ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಉತ್ತರ ಭಾರತದ ಅನೇಕ ಕಡೆ ಮಳೆ ಜಾಸ್ತಿ ಆಗಿಬಿಡ್ತು ಮಳೆ ಜಾಸ್ತಿ ಆಗಿ ಹೊಲದಲ್ಲಿ ತೋಟದಲ್ಲಿ ನೀರು ನಿಂತು ಬಿಡ್ತು ನೀರು ನಿಂತಾಗ ಏನಾಯ್ತು ಟೊಮ್ಯಾಟೋ ಬೆಳೆ ಹಾಳಾಯ್ತು ಇದೇ ರೀತಿ ಇದು ಬರೀ ಟೊಮ್ಯಾಟೋಗಿಂತ ನಾನು ಮಾತಾಡ್ತಾ ಇಲ್ಲ ಯಾವುದೇ ಬೆಳೆ ಏನೇ ಒಂದು ರೈತ ಬೆಳೆದರೂ ಕೂಡ ಆ ಬೆಳೆಗೆ ನೋಡಪ್ಪ ಈ ಬಾರಿ ಒಳ್ಳೆ ಮಳೆ ಆಗುತ್ತೆ ನಿಮಗೆ ಈ ಒಂದು ಒಳ್ಳೆ ಮಳೆ ಕಾರಣದಿಂದ ಒಳ್ಳೆ ಬೆಳೆ ಬರುತ್ತೆ ಅಂತ ಹೇಳಿದಾಗ ಆ ತಕ್ಕಂತೆ ಆ ಒಂದು ಮಾಹಿತಿಗೆ ತಕ್ಕಂತೆ ರೈತ ಅಣಿಯಾಗಬಹುದು ಸಜ್ಜಾಗಬಹುದು ರೈತ ಅಥವಾ ದೇಶ ಇಂತ ಕಡೆ ಪ್ರವಾಹದ ಒಂದು ಮುನ್ಸೂಚನೆ ಸಿಗುತ್ತೆ ಈ ಭಾಗದಲ್ಲಿ ಪ್ರೀತ ಮಳೆ ಆಗಬಹುದು ಈ ಕಡೆ ನಿಮಗೆ ಆ ಒಂದು ಉಷ್ಣ ಮಾರುತಗಳು ಈ ಕಡೆಯಿಂದ ಆ ಕಡೆಗೆ ಚಲಿಸುತ್ತವೆ ಅದು ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಗಳ ಕಡೆಗೆ ಆ ಮಾರುತಗಳು ಚಲಿಸಿದಾಗ ಅದು ನಿಮಗೆ ಮಳೆ ಆಗುತ್ತೆ ಇದೆಲ್ಲ ಇದೆಯಲ್ಲ ಸೋ ಈ ರೀತಿಯಲ್ಲಿ ಸೂರ್ಯನ ಅಧ್ಯಯನ ಆ ಒಂದು ರೋಟೇಟಿಂಗ್ ಪಾಯಿಂಟ್ ಇನ್ನೊಂದು ಮತ್ತೊಂದು ಅವನು ಯಾವಾಗ ಹೇಗೆ ಬಿಹೇವ್ ಮಾಡ್ತಾನೆ ಇದೆಲ್ಲವನ್ನು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನಮಗೆ ಆ ರೀತಿ ಮಾಹಿತಿ ಸಿಕ್ಕಿಬಿಟ್ರೆ ಅದರಿಂದ ಇಡೀ ಬರಿ ಒಂದು ಏನೋ ಭಾರತಕ್ಕೆ ಕರ್ನಾಟಕಕ್ಕೆ ಆಂಧ್ರಕ್ಕೆ ಇಸ್ರೋಗೆ ಅಲ್ಲ ಇಡೀ ವಿಶ್ವಕ್ಕೆ ಅನುಕೂಲವಾಗುವಂತಹ ಒಂದು ಬೆಳವಣಿಗೆ ಅದು ಆ ದೃಷ್ಟಿಯಿಂದ ಇಲ್ಲಿ ಏನಾಗುತ್ತೆ ಇಸ್ರೋದ ಈ ಸಾಹಸವನ್ನು ಇಡೀ ವಿಶ್ವ ಎದುರು ನೋಡ್ತಾ ಇದೆ 15 ಲಕ್ಷ ಕಿಲೋಮೀಟರ್ ಇವತ್ತು ಹೊರಟ್ರೆ ಆದಿತ್ಯ ಹೊರಡೋದಕ್ಕೆ ಅವನು ಟೋಟಲ್ ಅಲ್ಲೋಗಿ ಸೆಟಲ್ ಆಗೋದಕ್ಕೆ 125 ದಿನಗಳೇ ಟ್ರಾವೆಲ್ ಇದು 125 ದಿನ ಪ್ರಯಾಣ ಮಾಡಿ ಆ ಒಂದು 15 ಲಕ್ಷ ಕಿಲೋಮೀಟರ್ಗಳ ಗುರಿಯನ್ನು ಆದಿತ್ಯ ತಲುಪ್ತಾನೆ ಸುಮಾರು 7 ಉಪಕರಣಗಳನ್ನು ಕೂಡ ಆದಿತ್ಯ ಎಲ್ವನ್ ನೌಕೆಯಲ್ಲಿ ಬೇರೆ ಬೇರೆ ಅಧ್ಯಯನಕ್ಕೆ ಅಂತ ಹೇಳಿ ಅಳವಡಿಸಲಾಗಿದೆ ಇವತ್ತು ಬೆಳಗ್ಗೆ 11:50 ಕ್ಕೆ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗ್ತಾ ಇದೆ ಇಸ್ರೋದ ಚಂದ್ರಯಾನ 3 ಯೋಜನೆ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ಆದಿತ್ಯ ಎಲ್ವನ್ ಕಡೆಗೂ ಕೂಡ ಸಾಕಷ್ಟು ಕುತೂಹಲ ಇಲ್ಲಿ ಕೆರಳ್ತಾ ಇದೆ ಅಂದರೆ ಇಡೀ ವಿಚಾರದಲ್ಲಿ ಇದು ಮನುಕುಲಕ್ಕೆ ಉಪಯೋಗವಾಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಜನೆ ಇದು ಈ ಯೋಜನೆ ಸಕ್ಸಸ್ ಆದರೆ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಇದು ಯಶಸ್ವಿಯಾದರೆ ಆ ಮೂಲಕವಾಗಿ ಇಡೀ ವಿಶ್ವಕ್ಕೆ ಅನೇಕ ರೀತಿಯಲ್ಲಿ ಈ ಒಂದು ಯೋಜನೆಯಿಂದ ಉಪಯೋಗ ಆಗುತ್ತೆ ಬರೀ ಭಾರತಕ್ಕೆ ಅಂತಲ್ಲ ಆದರೆ ಭಾರತಕ್ಕೆ ಈ ಯೋಜನೆಯನ್ನು ಯಶಸ್ವಿಗೊಳಿಸಿದಂತಹ ಹೆಮ್ಮೆಯ ಒಂದು ಗರಿ ಕೂಡ ಭಾರತಕ್ಕೆ ಸೇರುತ್ತೆ ಇದ್ರು VCLE ಅಂತ ಹೇಳಿ ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್ ಅಂತ ಇದನ್ನು ಬಳಸ್ತಾರೆ ಇಲ್ಲಿ ಸೂರ್ಯನ ಕೊರೋನಾ ಭಾಗ ಮತ್ತು ಇಲ್ಲಿಂದ ಹೊಮ್ಮುವಂಥ ಸೌರ ಶಾಖ ಸೌರನ ಶಾಖ ಉಷ್ಣತೆ ಇದೆಯಲ್ಲ ಅದನ್ನು ಈ ಪೇಲೋಡ್ ಅಧ್ಯಯನ ಮಾಡುತ್ತಿದ್ದು ಇದನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಭಿವೃದ್ಧಿಪಡಿಸಿದೆ ಡೆವಲಪ್ ಮಾಡಿದೆ ಇದನ್ನು ಇನ್ನು SUIT ಅಂಥೇಳಿ ಸೋಲಾರ್ ಅಲ್ಟ್ರಾವಯಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂಥೇಳಿ ಆ ಉಪಕರಣಗಳಿತ್ತಲ್ಲ ಅದರ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ ಏನಿದೆಯಪ್ಪ ಈ ಆದಿತ್ಯ ಎಲ್ವನ್ನಲ್ಲಿ ಅಂತ ಹೇಳಿದ್ರೆ ಈ ಆದಿತ್ಯ ಎಲ್ವನ್ನಲ್ಲಿ ಇರ್ತಕ್ಕಂಥ ಉಪಕರಣಗಳು ನೋಡಿ ಒಂದು VCLE ನಾನು ಹೇಳಿದೆ ಇದು ಕೊರೋನಾ ಭಾಗ ಇದೆಯಲ್ಲ ಸೂರ್ಯಂದು ಅಲ್ಲಿ ಸೌರ ಶಾಖ ಹೇಗಿರುತ್ತೆ ಅಂಥೇಳಿ ಈ ಪೇಲೋಡ್ ಅಧ್ಯಯನ ಮಾಡುತ್ತೆ ಒಂದು ಕಡೆ SUIT ಅಂಥೇಳಿ ಸೋಲಾರ್ ಅಲ್ಟ್ರಾವಯಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅಂತ ಇದು ಇದೇನು ಮಾಡುತ್ತೆ ಸೂರ್ಯನ ಫೋಟೋಸ್ಪಿಯರ್ ಮತ್ತು ಕ್ರೋಮೋಸ್ಪಿಯರ್ ಹಾಗೂ ಸೂರ್ಯನಿಂದ ಹೊರಮುವಂತಹ ಅತಿ ನೇರಳಾತೀತ ವಿಕಿರಣಗಳು ಅಂತ ಕರಿತೀವಲ್ವ ನಾವು ಈ ನೇರಳಾತೀತ ವಿಕಿರಣಗಳನ್ನು ಅಧ್ಯಯನ ಮಾಡುತ್ತೆ ಈ ವಿಕಿರಣಗಳ ಪ್ರಮಾಣವನ್ನು ಅಧ್ಯಯನ ಮಾಡುತ್ತೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಏನು ಅಂತ ಹೇಳಿದ್ರೆ ಓಜೋನ್ ವಲಯ ಅಂತ ನಾವು ಮಾತಾಡ್ತೀವಿ ಓಜೋನಿಂದ ನಮಗೆ ಬಹಳ ಹೆಲ್ಪ್ ಆಗುತ್ತೆ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಇದೆಲ್ಲ ಮಾಹಿತಿ ಇದೆಯಲ್ಲ ಸೂರ್ಯನ ನೇರಳಾತೀತ ಕಿರಣಗಳನ್ನು ಈ ಒಂದು ವಲಯ ತಡೆದು ನಮಗೆ ಅನುಕೂಲ ಮಾಡುತ್ತೆ ಈ ಓಜೋನ್ ವಲಯ ನಾವು ಡ್ಯಾಮೇಜ್ ಮಾಡಬಾರ್ದು ಹಿಂದೆಲ್ಲ ಒಂದು ಚರ್ಚೆ ಇತ್ತು ಇತ್ತು ರಾಕೆಟ್ಗಳನ್ನು ಲಾಂಚ್ ಮಾಡಿ ಆ ಓಜೋನ್ ವಲಯ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತೆಲ್ಲ ಚರ್ಚೆ ಇತ್ತು ಈ ನೇರಳಾತೀತ ಕಿರಣಗಳು ಹೊರಹೊಮ್ಮುವ ಸಮಯ ಯಾವಾಗ ಯಾವ ಸಂದರ್ಭದಲ್ಲಿ ಈ ಅಲ್ಟ್ರಾವಯಲೆಟ್ ರೇಸ್ ನೇರಳಾತೀತ ವಿಕಿರಣಗಳು ನಮಗೆ ಆಚೆ ಬರಬಹುದು ಇದ್ರ ಬಗ್ಗೆ ಎಲ್ಲ ಕೂಡ ಈ ಅಧ್ಯಯನ ಏನಾದರೂ ಸಕ್ಸಸ್ ಆದರೆ ಆಗ ನಮಗೆ
ಅಲರ್ಟ್ ಆಗಬಹುದು ಯಾವಾಗ ಎಷ್ಟು ವ್ಯಾಪ್ತಿಯಲ್ಲಿ ಇದೆಲ್ಲ ಬರುತ್ತೆ ಇಂತ ಕಿರಣಗಳಿಂದ ಆಗುವ ಹಾನಿ ಏನು ಎತ್ತ ಎಲ್ಲ ಕೂಡ ಒಂದು ಅಧ್ಯಯನ ಮಾಡುವ ದೃಷ್ಟಿಯಿಂದನೂ ಕೂಡ L1 ಅನ್ನು ಇದೀಗ ಲಾಂಚ್ ಮಾಡಲಾಗಿದೆ ಇನ್ನು ಪುಣೆಯ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಈ SUIT ಅನ್ನು ಸೋಲಾರ್ ಅಲ್ಟ್ರಾ ವಯಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಅನ್ನು ಅವರು ಡೆವಲಪ್ ಮಾಡಿದ್ದಾರೆ SOLEXS ಅಂತ ಇನ್ನು ಇದೇನ ಅಂತ ಹೇಳಿದ್ರೆ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಹೇಳಿ ಈ ಸ್ಪೆಕ್ಟ್ರೋಮೀಟರ್ ಅಂತ ಹೇಳಿ ಇದು ಕೂಡ ಈ ಒಂದು ಉಪಕರಣ ಇದರಲ್ಲಿ ಅಳವಡಿಕೆಯಾಗಿರುವಂತ ಒಂದು ಉಪಕರಣ ಇದು ಇನ್ನೊಂದು L1 ಆರ್ಬಿಟಿಂಗ್ ಎಕ್ಸ್ರೇ ಅಂತ ಹೇಳಿ ಸೂರ್ಯನಿಂದ ಹೊಮ್ಮುವಂತ ಎಕ್ಸ್ ಕಿರಣಗಳು ಕ್ಷ ಕಿರಣಗಳು ಅಂತ ಕರೀತೀವಿ ನಾವು ಕ್ಷ ಕಿರಣಗಳು ಮತ್ತು L1 ಕಕ್ಷೆ ಸಮೀಪದಲ್ಲಿ ಇರತಕ್ಕಂತ ಕ್ಷ ಕಿರಣಗಳನ್ನು ಈ ಪೇಲೋಡ್ ಒಂದು ಕಡೆ ಅಧ್ಯಯನ ಮಾಡುತ್ತೆ ಈ ಎರಡು ಪೇಲೋಡ್ಗಳನ್ನು ಬೆಂಗಳೂರಿನ UR ರಾವ್ ಸ್ಯಾಟಲೈಟ್ ಸೆಂಟರ್ ಡೆವಲಪ್ ಮಾಡಿದೆ ಇದನ್ನು ಇನ್ನು ASPEX ಅಂತ ಹೇಳಿ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪರಿಮೆಂಟ್ ಅಂತ ಹೇಳಿ ಇನ್ನೊಂದು PAPA ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಸೌರ ಗಾಳಿ ಮತ್ತು ಶಕ್ತಿಯುತ ಅಯಾನುಗಳು ಈ ಅಯಾನುಗಳ ಕೇಳಿರಬೇಕಲ್ಲ ನಾವು ಅಯಾನುಗಳ ಅಂತೆಲ್ಲ ಸೋ ಈ ಅಯಾನುಗಳನ್ನು ನಾವು ಹಾಗೂ ಸೂರ್ಯನಿಂದ ಉಂಟಾಗುವಂತ ಶಕ್ತಿ ವಿತರಣೆಯನ್ನು ಆ ಶಕ್ತಿ ಅವನಿಂದ ಅದು ಆಚೆ ಬರುತ್ತಲ್ವಾ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತಲ್ವಾ ಇದನ್ನು ಇದು ಅಧ್ಯಯನ ಮಾಡುತ್ತೆ ASPEX ಅಂತ ಹೇಳಿ ಇದನ್ನು ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು PAPA ಇದನ್ನು ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇದನ್ನು ಡೆವಲಪ್ ಮಾಡಿದೆ ಇನ್ನೊಂದು MAG ಅಂತ ಇದೆ ಮ್ಯಾಗ್ನೆಟೋಮೀಟರ್ ಅಂತ ಹೇಳಿ ಇದೇನು ಅಂದರೆ ಸೂರ್ಯ ಮತ್ತು ಭೂಮಿಯ ಗುರುತ್ವ ಬಲ ಇದರಿಂದ ಉಂಟಾಗಿರತಕ್ಕಂತಹ L1 ಅಂದರೆ ನಾವು ಈ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ವ್ಯಾಪ್ತಿಗೆ ಹೋಗಿ ಸೂರ್ಯನ ಬಳಿಯಲ್ಲಿ ಒಂದು ಕಡೆ ಆ ಲಾಂಗ್ರಾಜ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ನಲ್ಲಿ ಹೇಗಿದೆ ಗುರುತ್ವ ಬಲ ಸೂರ್ಯನಿಂದ ಮತ್ತು ಭೂಮಿಯಿಂದ ಸಮಾನವಾಗಿರ್ತಕ್ಕಂಥ ಒಂದು ಗುರುತ್ವ ಬಲ ಅಲ್ಲಿ ಇದಾಗುತ್ತಲ್ಲ ಈ ಗುರುತ್ವ ಬಲವನ್ನು ಈ ಪೇಲೋಡ್ ಅಧ್ಯಯನ ಮಾಡ್ಕೊಂಡು ಬರುತ್ತೆ ಇದನ್ನು ಬೆಂಗಳೂರಿನ ಲ್ಯಾಬೊರೇಟ್ರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ಸ್ ಸಿಸ್ಟಮ್ ಇದನ್ನು ಡೆವಲಪ್ ಮಾಡಿದೆ ಆಯ್ತಪ್ಪ ಏನೇನಪ್ಪ ಲಾಭ ಏನು ಲಾಭ ಇಷ್ಟೆಲ್ಲ ಹೋಗ್ತಾ ಇದೆ ಇದೆಲ್ಲ ಮಾಡ್ತಾ ಇದೆಯಲ್ಲ ಏನಪ್ಪ ಲಾಭ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ ಇದು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಯೋಜನೆ ಮಾಡಿದಾಗ ಏನು ಇದರಿಂದ ಯಾರಿಗೇನು ಲಾಭ ಅಂತ ಪ್ರಾಫಿಟ್ ಅಂತ ಲೆಕ್ಕ ಹಾಕ್ತೀವಲ್ವ ಭೂಮಿಯ ಮೇಲೆ ಸೂರ್ಯನ ಪರಿಣಾಮಗಳೇನಪ್ಪ ಸೂರ್ಯನ ಪರಿಣಾಮ ಹವಾಮಾನ ಬದಲಾವಣೆಗಳು ಇದರ ಬಗ್ಗೆ ಕೂಡ ಒಂದು ಮಹತ್ವದ ಅಧ್ಯಯನ ಆಗಬೇಕಾಗತ್ತೆ ಭೂಮಿ ಹುಟ್ಟದಾಗಿಂದ ಹಲವು ಬಗೆಯ ಸೂರ್ಯಕಿರಣಗಳು ಭೂಮಿಯನ್ನು ರೀಚ್ ಆಗಿದೆ ಭೂಮಿಯ ಉಗಮ ಆಯ್ತಲ್ಲ ಅವಾಗಿಂದ ಸೂರ್ಯನ ಕಿರಣಗಳು ಹಲವು ಬಗೆಯಲ್ಲಿ ಭೂಮಿಯನ್ನು ತಲುಪಿವೆ ಇವು ಎಷ್ಟು ಅಪಾಯಕಾರಿ ಇದು ಅಪಾಯಕಾರಿನಾ ನಮ್ಮ ಸಂಶೋಧನೆಗಳ ಮೇಲೆ ಅವುಗಳ ಪರಿಣಾಮ ಏನು ಅನ್ನೋದನ್ನು ಕೂಡ ಇನ್ನೂ ಸಮರ್ಥವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಸೊ L1 ಈ ರೀತಿ ಸೂರ್ಯನ ತಂದೆ ಸನಿಹಕ್ಕೆ ಹೋಗಿ ಇರುವುದರಲ್ಲಿ ಅತ್ಯಂತ ಸನಿಹಕ್ಕೆ ಹೋಗಿ ಅಧ್ಯಯನ ಮಾಡೋದರಿಂದ ಇದೊಂದು ಲಾಭ ಆಗುತ್ತೆ ಅಂತ ನಕ್ಷತ್ರಗಳ ಅಧ್ಯಯನ ಸೂರ್ಯ ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಸುಮಾರು ಜನ ಸೂರ್ಯನನ್ನು ಗ್ರಹ ಅನ್ನೋದು ಎಲ್ಲವನ್ನು ಗ್ರಹ ಅಂತಾರಲ್ಲ ಆದರೆ ಸೂರ್ಯ ಒಂದು ನಕ್ಷತ್ರ ಈ ನಕ್ಷತ್ರದ ಅಧ್ಯಯನ ಭೂಮಿಗೆ ಅತ್ಯಂತ ಸನಿಹದಲ್ಲಿರುವ ನಕ್ಷತ್ರದ ಅಧ್ಯಯನ ಅಂದರೆ ಅದು ಸೂರ್ಯನ ಅಧ್ಯಯನ ಅಂಥೇಳಿ ಇಲ್ಲಿ ಶಾಖ ಬೆಳಕು ಹೇಗೆ ಉತ್ಪತ್ತಿಯಾಗುತ್ತೆ ಅದರ ಪ್ರಮಾಣ ಎಷ್ಟಿದೆ ವಿಸ್ತಾರ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡುತ್ತೆ ಬಾಹ್ಯಾಕಾಶದ ಹವಾಮಾನದ ಕಥೆ ಏನು ಸೂರ್ಯನ ಹೊರಭಾಗ ಇದೆಯಲ್ಲ ಕೊರೋನಾ ಅಂಥೇಳಿ ನಿರಂತರವಾಗಿ ಅಲ್ಲಿ ಶಾಖದ ಪರಿಣಾಮ ಜಾಸ್ತಿ ಆಗ್ತಾ ಇದೆ ಇದು ಇಡೀ ಬಾಹ್ಯಾಕಾಶ ಸ್ಪೇಸ್ ಇದೆಯಲ್ಲ ಇಲ್ಲಿನ ಹವಾಮಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೂಡ ಈ ಯೋಜನೆ ಒಂದು ಕಡೆ ಅಧ್ಯಯನ ಮಾಡಲಿದೆ